ಕರ್ನಾಟಕದಲ್ಲಿ ಕನ್ನಡದ ಹಾಡು ಕನ್ನಡದ ಬೋರ್ಡ್ ಹಾಕೋದೇ ತಪ್ಪ ಅನ್ನೋ ಅನುಮಾನ ಪದೇ ಪದೇ ಕಾಡೋಕೆ ಪ್ರಾರಂಭವಾಗಿದೆ ಕನ್ನಡ ನಾಮಫಲಕ ಹಾಕಿದ್ರೆ ಅಶಾಂತಿ ಸೃಷ್ಟಿಯಾಗುತ್ತಾ ಅನ್ನೋ ಅನುಮಾನ ಇದಕ್ಕೆ ಕಾರಣವಾಗಿರುವುದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಕನ್ನಡ ನಾಮಫಲಕ ತೆರವಿಗೆ ಪತ್ರ ಬರೆಯಲಾಗಿರುವ ಸಂಗತಿ ನಡೆದಿರೋದು ಬೆಳಗಾವಿ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಕನ್ನಡದ ನಾಮಫಲಕವನ್ನ ತೆರವು ಮಾಡಿ ಅಂತ ಹೇಳಿ ಪತ್ರವನ್ನ ಬರೆಯಲಾಗಿದೆ ಈ ಹಿಂದೆ ತಮಗೆ ನೆನಪಿರಬಹುದು ಮದುವೆ ಮೆರವಣಿಗೆ ಒಂದರಲ್ಲಿ ಕನ್ನಡದ ಹಾಡನ್ನ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಯನ್ನ ನಡೆಸಲಾಗಿತ್ತು ಈ ಘಟನೆಗೆ ಕನ್ನಡದ ನಾಮಫಲಕ ಹಾಕಿರೋದೇ ಕಾರಣ ಹೀಗಾಗಿ ಈ ನಾಮಫಲಕವನ್ನ ತೆರವುಗೊಳಿಸಿ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪತ್ರವನ್ನ ಬರೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ನಾವಿನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತ್ರವನ್ನ ಕೂಡ ಗಮನಿಸ್ತಾ ಇದೀವಿ ಈ ಹಿಂದೆ ಧಾಮನೆಯ ಕುರುಬರಹಟ್ಟಿಯಲ್ಲಿ ಕನ್ನಡದ ಹಾಡನ್ನ ಹಾಕಿದ್ರು ಅನ್ನೋ ಕಾರಣಕ್ಕೆ ಮದುವೆ ಸಮಾರಂಭದಲ್ಲಿ ಮದುವೆ ಮೆರವಣಿಗೆಯಲ್ಲಿ ಕನ್ನಡದ ಹಾಡನ್ನ ಹಾಕಿದ್ರು ಅನ್ನೋ ಕಾರಣಕ್ಕೆ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು ಈ ರೀತಿಯ ಹಲ್ಲೆಗೆ ನಾವು ದೃಶ್ಯದಲ್ಲೂ ಕೂಡ ಅದನ್ನ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಹಲ್ಲೆ ಮಾಡಲಾಗಿತ್ತು ಕನ್ನಡಿಗರ ಮೇಲೆ ಅಂತ ಹೇಳಿ ಈ ಹಲ್ಲೆ ನಡೆಸಲಿಕ್ಕೆ ಮೂಲ ಕಾರಣ ನಾಮಫಲಕವನ್ನ ಅಳವಡಿಸಿರೋದು ಕನ್ನಡದಲ್ಲಿ ನಾಮಫಲಕ ಇದೆ ಹೀಗಾಗಿನೇ ಅಶಾಂತಿಯ ವಾತಾವರಣ ನಿರ್ಮಾಣವಾಗ್ತಾ ಇದೆ ಶಾಂತಿ ಮತ್ತೊಮ್ಮೆ ನೆಲೆಸಬೇಕು ಅಂತಂದ್ರೆ ಕನ್ನಡದ ನಾಮಫಲಕವನ್ನ ತೆರವುಗೊಳಿಸಿ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಕಾಂತ್ ನ್ಯೂಸ್ ಪರ್ಸ್ ಕೂಡ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತು ಹಾಗೆ ವಿವಿಧ ಕನ್ನಡಪರ ಹೋರಾಟಗಾರರು ಹಾಗೆ ಕೆಲ ಜನಪ್ರತಿನಿಧಿಗಳು ಕೂಡ ರಿಯಾಕ್ಟ್ ಮಾಡಿದ್ರು ಬೆಳಗಾವಿಯಲ್ಲಾದ ಮದುವೆ ಸಮಾರಂಭದ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಲ್ಲೆಗೆ ಕನ್ನಡದ ನಾಮಫಲಕ ಅಂತ ಕಾರಣ ಅಂತ ಹೇಳಿ ಪತ್ರ ಬರೆಯಲಾಗಿರೋದು ಏನಿ ಸಂಗತಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನೋಡಿ ಸ್ಮಿತಾ ಇತ್ತೀಚೆಗೆ ಏನಂತಂದ್ರೆ ದೇವನೆ ಬೆಳಗಾವಿ ತಾಲೂಕಿನ ದೇವನೆ ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ಏನಂತಂದ್ರೆ ಕನ್ನಡಿಗರು ಕನ್ನಡ ಹಾಡವನ್ನ ಹಾಕಿಕೊಂಡು ಏನಂತಂದ್ರೆ ಮದುವೆ ಮೆರವಣಿಗೆ ಹೊರಟಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿ ಅಲ್ಲಿರ್ತಕ್ಕಂತ ಏನು ಎಂಎಸ್ ಗುಂಡಾಗಳು ಏನಿದೆ ಅವರು ಏನಂತಂದ್ರೆ ಹಲ್ಲೆಯನ್ನ ಮಾಡಿದ್ರು ಜೊತೆಗೆ ಇದು ಈ ಬಹಳಷ್ಟು ರಾಜ್ಯಾದ್ಯಂತ ಸುದ್ದಿ ಆಗಿತ್ತು ಅದಾದ ನಂತರ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿ ಹುಡುಕತ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಏನಂತಂದ್ರೆ ಕೆಲವು ಬೋರ್ಡ್ಗಳು ಮತ್ತು ಏನು ಮರಾಠಿ ಮತ್ತು ಕನ್ನಡಿಗರ ಕೆಲವು ಫ್ಲೆಕ್ಸ್ ಗಳೇನಿವೆ ಅವು ಈ ಒಂದು ಗಲಾಟೆಗೆ ಕಾರಣ ಅನ್ನೋದು ಗೊತ್ತಾಗಿತ್ತು ಆ ಹಿನ್ನೆಲೆಯಲ್ಲಿ ಏನಂತಂದ್ರೆ ಅವುಗಳನ್ನು ತೆರವುಗೊಳಿಸಬೇಕು ಯಾಕಂತಂದ್ರೆ ಅಲ್ಲಿ ಮೊದಲಿನಿಂದಲೂ ಸಹ ಸುಮಾರು 6-7 ತಿಂಗಳ ಹಿಂದೆ ಒಂದು ಕನ್ನಡ ನಾಮಫಲಕ ಅಂದ್ರೆ ನಾಮಫಲಕ ಇತ್ತು ಆ ನಾಮಫಲಕವನ್ನ ಕಿತ್ತು ಹಾಕಿ ಅದರ ಮುಂಭಾಗದಲ್ಲಿ ಏನಂತಂದ್ರೆ ಮರಾಠಿ ಎಂಎಸ್ ಅನ್ನ ನಾಮಫಲಕವನ್ನ ಹಾಕಲಾಗಿತ್ತು ಇದು ಬಹಳಷ್ಟು ಏನಂತಂದ್ರೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಯಾಕಂತಂದ್ರೆ ಒಂದು ರೀತಿಯಲ್ಲಿ ಆ ಗ್ರಾಮದಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತ ರೀತಿಯಲ್ಲಿ ಇರುವಂತದ್ದು ಯಾಕಂತಂದ್ರೆ ಕೇವಲ 25% ಮಾತ್ರ ಅಲ್ಲಿ ಕನ್ನಡಿಗರು ವಾಸವಾಗಿರುವಂತದ್ದು ಹಾಗಾಗಿ ಪದೇ ಪದೇಯಾಗಿ ಅಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಬಂದಿತ್ತು ಹಾಗಾಗಿ ಸಹಜವಾಗಿ ಏನಂತಂದ್ರೆ ಇದು ಕನ್ನಡಿಗರನ್ನ ಕೆಳಿಸುವಂತೆ ಮಾಡಿತ್ತು ಜೊತೆಗೆ ಈ ವಿಚಾರ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು ಅದಾದ ನಂತರ ಏನಂತಂದ್ರೆ ಈಗ ಇವತ್ತು ಏನಂತಂದ್ರೆ ಅಲ್ಲಿರ್ತಕ್ಕಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಏನಂತಂದ್ರೆ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಅಲ್ಲಿರ್ತಕ್ಕಂತ ಕನ್ನಡಿಗರು ನೀವು ಏನು ಬೋರ್ಡ್ ಅನ್ನು ಹಾಕಿದಿರಿ ಕನ್ನಡ ಬೋರ್ಡ್ ಅನ್ನು ಅದು ತೆರವುಗೊಳಿಸಬೇಕು ಅನ್ನೋ ಒಂದು ನೋಟಿಸ್ ಅನ್ನು ಜಾರಿ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತಾ ಇದೆ ಜೊತೆಗೆ ಕೋಮು ಏನಂತಂದ್ರೆ ಒಂದು ಭಾಷಾ ಸಾಮರಸ್ಯವನ್ನ ಹಾಳು ಮಾಡ್ತಾ ಇದೆ ಹಾಗಾಗಿ ಆ ಒಂದು ಏನು ಬೋರ್ಡ್ ಏನಿದೆ ಆ ಬೋರ್ಡ್ ಅನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಈಗ ನೋಟಿಸ್ ಅನ್ನು ಜಾರಿಗೊಳಿಸಿರುವಂತದ್ದು ಹೀಗಾಗಿ ಸಹಜವಾಗಿ ಏನಂತಂದ್ರೆ ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಏನಂತಂದ್ರೆ ಕನ್ನಡ ಬೋರ್ಡ್ ಹಾಕ್ಲಿಕ್ಕೂ ಸಹ ಅವಕಾಶ ಇಲ್ಲ ಅನ್ನೋ ಅವಕಾಶ ಇಲ್ವಾ ಅನ್ನೋ ಪ್ರಶ್ನೆ ಈಗ ಎದುರಾಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿರ್ತಕ್ಕಂಥ ಕನ್ನಡಿಗ ಸಂಘಟನೆಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಈ ವಿಚಾರ ಯಾವಾಗ ಬಹಳಷ್ಟು ಕನ್ನಡ ಸಂಘಟನೆಗಳಿಗೆ ಕೆಂಗಣ್ಣಿಗೆ ಗುರಿಯಾಯಿತು ಆಗಲೇ ಏನಂತಂದರೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಅಲ್ಲಿರ್ತಕ್ಕಂಥ ಎಮ್ ಎಸ್ನವರಿಗೂ ಸಹ ಒಂದು ನೋಟಿಸನ್ನು ಜಾರಿ ಮಾಡಿ ಏನಂತಂದರೆ ನೀವು ಸಹ ಆ ಒಂದು ಬೋರ್ಡನ್ನು ತೆರವುಗೊಳಿಸಬೇಕು ಅನ್ನೋ ಒಂದು ನೋಟಿಸನ್ನು ಜಾರಿ ಮಾಡೋ ಮೂಲಕ ಈ ವಿಚಾರದ ಬಗ್ಗೆ ಏನಂತಂದರೆ ಒಂದಷ್ಟು ಏನಂತಂದರೆ ಕನ್ನಡಿಗರು ಮತ್ತು ಮರಾಠಿಗರನ್ನು ಒಂದು ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಪದೇ ಪದೇಯಾಗಿ ಕರ್ನಾಟಕದ ನೆಲದಲ್ಲಿ ಈ ರೀತಿಯಾದಂಥ ಒಂದು ದಬ್ಬಾಳಿಕೆ ಪ್ರವೃತ್ತಿ ಅಲ್ಲಿರ್ತಕ್ಕಂಥ ಏನು ಗಡಿ ಭಾಗದಲ್ಲಿ ಬರ್ತಕ್ಕಂಥ ಮರಾಠಿಗರೇ ಹೆಚ್ಚಿರುವಂಥ ಪ್ರದೇಶದಲ್ಲಿ
ಕನ್ನಡಿಗರ ಮೇಲೆ ಪದೇ ಪದೇಯಾಗಿ ದೌರ್ಜನ್ಯಗಳು ನಡೆಯತಾ ಇರುವಂತದ್ದು ಈಗ ಮುಂದುವರೆದ ಭಾಗವಾಗಿ ಕನ್ನಡಿಗರಿಗೆ ಏನಂತಂದ್ರೆ ಅಲ್ಲಿ ನೋಟಿಸ್ ಅನ್ನು ನೀಡುವಂತ ಕೆಲಸವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಡಿರುವಂತದ್ದು ಸ್ಮಿತಾ ರೈ ಧನ್ಯವಾದ ಶ್ರೀಕಾಂತ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ